ಹಲೋ ಹಲೋ ಸರ್ ಏನ ಮಾನಸಿಕ ರೋಗಗ್ರಸ್ತ ಆಗಿದೆಯೇನೋ ಯಾಕೆ ಅಂಕಾಡ್ತೀಯ ಇನ್ನೊಬ್ರನ್ನ ಬೈರಿ ಬೈರಿ ಗುರುದು ಬೈಬಿಟ್ಟು ನಮ್ಗೆ ಹೋಯ್ ಏನು ಫೋನ್ ಮೇಲೆ ಫೋನ್ ನಿಮ್ಮ ಅಪ್ಪನಿಗೆ ಸಾಲ ಇಲ್ಲ ಗುರುಗಳೇ ಏನಂದ್ರಿ ಗುರು ನಿಮ್ಮ ಅಪ್ಪ ಗುರು ಒಲೈ ಆಯ್ತು ಅವ್ರ ಹತ್ರ ಅವ್ರ ಹೇಳು ನಿಮ್ ಫಾಲೋವರ್ಸ್ ನನಗೆ ಬಹಳ ಅಭಿಮಾನಿ ನಿಮ್ ಅಭಿಮಾನಿ ಏಯ್ ಏನ್ ಬೇಕು ಹೇಳು ಬೇಗ ಮ್ಯಾಟ್ರಿಗ್ ಬಾ ಮ್ಯಾಟ್ರ್ ಏನಿಲ್ಲ ನಮ್ ಮಿಸ್ಸಸ್ ಅದೇ ಕೂದಲಿಲ್ಲ ಅದಂತ ಕೇಳಿದೆ ನಾನು ಅಂದ್ರೆ ಏನಾಗಿದೆ ಅವು ಉತ್ತ ಬೆಳವಣಿಗೆನೇ ಇಲ್ಲ ಅವ್ರ ಹತ್ರ ಅವ್ರ ಉತ್ತನೇ ಬೆಳವಣಿಗೆ ಇಲ್ಲ ಅವು ಅಂದ್ರೆ ಅವು ಬೆಳೀತಾ ಇಲ್ಲ ಬೆಳೀತಾ ಇಲ್ಲ ಅಥವಾ ಕೂದಲು ರೂಟೇ ಇಲ್ಲಲ್ಲ ಇದೆ ಕೂದಲಿದೆ ಆದ್ರೂ ಬೆಳವಣಿಗೆ ಇಲ್ಲ ಎಷ್ಟು ಚಿಕ್ಕು ಅವ್ರ ಹತ್ರ ಗಂಡ್ ಮಕ್ಳಿಗೆ ಇರ್ತಾವಲ್ಲ ಚಿಕ್ಕು ಗುಂಗುರ್ ಗುಂಗುರ್ ಇದೆ ಚಿಕ್ಕು ತಪ್ಪೇನಿದೆ ಇವಾಗ ತಪ್ಪೇನಿಲ್ಲ ಲೆಂತ್ ಬೆಳೀತಿಲ್ಲ ಅದಕ್ಕೆ ಅವರು ಬೇಜಾರ್ ಬೀಳ್ತಾರೆ ಆಯ್ತು ಯೂಶಲಿ ಅದು ಹಾರ್ಮೋನಲ್ ಇನ್ನೊಂದರಲ್ಲಿ ದೇವರು ಬೆನಿಫಿಟ್ ಮಾಡಿರ್ತಾರೆ ಅವ್ರಿಗೆ ಏನ್ ತೊಂದ್ರೆ ಇಲ್ಲ ಅದರಿಂದ ಪ್ರಾಣಕ್ ತೊಂದ್ರೆ ಆಗೋದು ರೋಗಕ್ ತೊಂದ್ರೆ ಆಗೋದಿಲ್ಲ ಇನ್ನು ಏನ್ ತೊಂದ್ರೆ ಆಗಿದೆ ಏನು ತೊಂದ್ರೆ ಇಲ್ಲ ಕೂದಲೊಂದು ಕಡಿಮೆ ಅಷ್ಟೇ ಉಗುರು ಕೂಡ ಗ್ರೋತ್ ಕಡಿಮೆ ಇದೆ ಅವ್ರಿಗೆ ಉಗುರು ಅದರಿಂದ ಅದು ಏನ್ ತೊಂದ್ರೆ ಇಲ್ಲ ಅದು ಅದು ಕೇತು ಗ್ರಹದ ಒಂದು ಕೊರತೆಯಿಂದಾಗಿ ಹಂಗಾಗತ್ತೆ ಭೂಮಿಲಿ ಎಲ್ಲೆಲ್ಲಿ ಇವಾಗ ಮರುಭೂಮಿಯಲ್ಲಿ ನೀರಿಲ್ಲ ನೀರು ಜಾಸ್ತಿ ಇರೋ ಕಡೆ ತೊಂದರೆ ಇದೆ ಹಂಗೆ ಎಲ್ಲ ಪಂಚಭೂತಗಳಲ್ಲಿ ಒಂದೊಂದಿರೋ ಕಡೆ ಇನ್ನೊಂದಿರೋದಿಲ್ಲ ಅಮ್ಮನಿಗಿನ್ನೂ ದೇವರು ಧೈರ್ಯ ಕೊಟ್ಟಿರ್ತಾರೆ ಒಳ್ಳೆ ಕಲೆ ಕೊಟ್ಟಿರ್ತಾರೆ ಒಳ್ಳೆ ನಿಪುಣತೆ ಕೊಟ್ಟಿರ್ತಾರೆ ಒಳ್ಳೆ ಅಡಿಗೆ ಮಾಡೋ ಶಕ್ತಿ ಕೊಟ್ಟಿರ್ತಾರೆ ತಲೆ ಕೆಡಿಸ್ಕೋಬೇಡ ಹಲೋ ಹೇಯ್ ಹೇಯ್ ಮಾತಾಡ ಹೇಯ್ ಹಲೋ ಹಲೋ ಹೇಳಿ ಸರ್ ಯಾಕೆ ಮಾತಾಡ್ಲಿಲ್ಲ ಇಲ್ಲ ಏನು ಕಷ್ಟ ಆಗಿತ್ತು ಏನ್ ಕಟ್ಟ ಆಗಿತ್ತು ತಲೆ ತಿಂತ ಇದೆಯಾ ನೀನು ಲೇಯ್ ಫೋನ್ ಇಟ್ಬಿಟ್ಟು ಇಲ್ಲ ಆದ್ರೆ ನಿಮ್ಮಂತ ದೇವ್ರ ಸಿಕ್ಕ್ರೆ ಬಿಟ್ಟೆವೆ ಇಲ್ಲನ್ನ ಯಾವೂರು ನೀನು ಆಯ್ಕಲ್ ಚಿತ್ರದುರ್ಗದಿಂದ ಆಯ್ಕಲ್ ಅಂತ ಹೇಳ್ಬಿಟ್ಟು ಆಯ್ತು ಒಂದ್ ಕೆಲ್ಸ ಮಾಡು ಮೊನ್ನೆ ಒಂದ್ 5 ತಿಂಗಳಾಗಿದೆ ಸರ್ ಮದುವೆ ಬಾರಿ R89 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 ಅಂತ ಹೋಮಿಯೋಪತಿ ಡ್ರಾಪ್ಸ್ ಸಿಗುತ್ತೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಹೋಮಿಯೋಪತಿ ಶಾಪ್ ಅಲ್ಲಿ ಸಿಗುತ್ತೆ ಜರ್ಮನ್ದು ಸಿಗುತ್ತೆ ಜರ್ಮನ್ ನಲ್ಲೇ ಸಿಗೋದದು ಅದೇನು ಅಷ್ಟು ಬೆಲೆ ಇರೋದಿಲ್ಲ ಅದನ್ನ ತರಿಸ್ಬಿಟ್ಟು ಎಲ್ಲೆಲ್ಲಿ ಕೂದಲು ಕಡಿಮೆ ಬರ್ತಾ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಹಚ್ಕೋಬೇಕು ಎಣ್ಣೆ ತರ ಏಯ್ ಏ ಕತ್ತೆ ಏನ್ ನೀನ್ ಏನ್ ತಮಾಷೆ ಆಡ್ತಿದ್ಯಾ ಏನ್ ಮಾಡ್ತಿದ್ಯಾ ಫೋನ್ ನ ಸೈಡ್ ಇಟ್ಬಿಟ್ಟಿದ್ಯಾ ಇಲ್ಲ 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 ರೆಕಾರ್ಡ್ ಮಾಡ್ಕಂತಿದ್ದೆ ಇಲ್ಲ ಅವ್ರ ಹತ್ರ ರೆಕಾರ್ಡ್ ಮಾಡ್ಕಂತಿದ್ದೆ ನಿಮ್ದು ಅದೇ ಏನ್ ಹೇಳಿದ್ರಲ್ಲ ಮೆಡಿಸನ್ ಜೋರಾಗಿ ಮಾತಾಡ ಕೇಳಿಸ್ತಾ ಇಲ್ಲ ಅದೇ ಅವ್ರು ಹೇಳಿದ್ರೆ ಒಂದ್ ಮೆಡಿಸನ್ ಹೇಳಿದ್ರು ಸರ್ ಅದಕ್ಕೋಸ್ಕರ ಇದ್ ಮಾಡ್ಕಂತಿದ್ದೆ R89 ಅಂತ ಮತ್ತೆ ಹುರುಳಿ ಕಾಳು ಚೆನ್ನಾಗ್ ತಿನ್ನಕ್ ಕೇಳು ಕೂದಲು ಚೆನ್ನಾಗ್ ಬರುತ್ತೆ ಹುರುಳಿ ಕಾಳು ಉತ್ತ ಹುರುಳಿ ಕಾಳು ರಾಜ್ಮಾ ಮತ್ತೆ R89 ಹಚ್ಕೊಳಕ್ ಹೇಳು ಸ್ವಲ್ಪ ಒಂದು ಗ್ಲಾಸ್ ಆಫ್ ವಾಟರ್ ಅಲ್ಲಿ ನೀರಲ್ಲಿ R89 ಡ್ರಾಪ್ಸ್ ಎಷ್ಟ್ ಹಾಕ್ಬೇಕು ಅಂತ ಬಾಟ್ಲ್ ಮೇಲೆ ಬರ್ದಿರುತ್ತೆ ಅಷ್ಟ್ ಹಾಕ್ಬಿಟ್ಟು ಕುಡಿಯೋಕ್ ಹೇಳು ಕೂದಲು ಸ್ವಲ್ಪ ಬೆಳೆಯುತ್ತೆ ಓಕೆ ಏಯ್ ಸರಿಯಾಗಿ ಜೋರಾಗಿ ಮಾತಾಡಕ್ ಕತ್ತೆ ಯಾರು ತಂಗಿ ಅವ್ರು ತಂಗಿ ಪ್ರೆಗ್ನೆಂಟ್ ಇದಾರೆ ನಮ್ ತಂಗಿ ಅವ್ರಿಗೆ 8 ತಿಂಗಳಲ್ಲಿದೆ ಇವಾಗ ಅವರು ಅದಕ್ಕೆ ನಾರ್ಮಲ್ ಇಲ್ಲ ಮರ ಆಗುತ್ತೋ ಇಲ್ಲ ಅಂತ ಏಯ್ ಕಣಿ ಕೇಳಿದ್ರೆ ಆಗತ್ತೇನೋ ಬಾವಿ ಬರುತ್ತೆ ಕಣಿ ಕೇಳಿದ್ರೆ ಬರ್ತೇನೋ ನೀನ್ ಕರೆಕ್ಟ್ ಆಗಿರೋಲ್ಲ ನರ್ಸಿಂಗ್ ಹೋಮ್ ಹತ್ರ ಹೋಗ್ಬೇಕು ಅವ್ರು ಅವ್ರು ಸರಿಯಾದವ್ರಾಗಿರ್ಬೇಕು ನರ್ಸಿಂಗ್ ಅವರು ಮಾನ್ಗೆಟ್ಟವರಾಗಿದ್ರೆ ಸಿಸೇರಿಯನ್ನೇ ಮಾಡ್ತಾರೆ ಇಲ್ಲ ಅಂದ್ರೆ ತುಂಬಾ
ಕೇಳು ಅವ್ರ ಹತ್ರ ಎಷ್ಟು ಸಿಸೇರಿಯನ್ ಆಗಿದೆ, ಎಷ್ಟು ನಾರ್ಮಲ್ ಆಗಿದೆ ಅಂತ. ಇಲ್ಲ ಅಂದ್ರೆ ಹಾಸನ್ ಕೊಟ್ಟೋಗು, ಅಲ್ಲಿ ಅಲ್ಲಿ ಡಾಕ್ಟರ್ ನಿಸಾರ್ ಫಾತಿಮಾ ಅಂತಿದ್ದಾರೆ, ಆ ಗೌರ್ಮೆಂಟ್ ಹಾಸ್ಪಿಟ್ಲು, ಅಲ್ಲಿಗೆ ಹೋಗು. ಮತ್ತೆ ನಿಮ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲೂ ಹೋಗಿ ಹೇಳು ಹಿಂಗೆ ನಾರ್ಮಲ್ ಡೆಲಿವರಿನೇ ಮಾಡಬೇಕು, ನಾನು ಕರ್ಕೊಂಡ್ ಬರ್ತೀನಿ ಅಂತ. ಗರ್ಭರಕ್ಷಾ ಗ್ರೂಪ್ ಇದೆ, ಅದಕ್ಕೆ ಸೇರ್ಕೊಳ್ಳಿ. ಅಲ್ಲಿ ಡಾಕ್ಟರ್ಸ್ ಇದಾರೆ, ನಿಮ್ಗೆ ಸರಿಯಾಗಿ ಗೈಡ್ ಮಾಡ್ತಾರೆ. ಸರ್ ನಮ್ಮ ಹೊಲದಲ್ಲಿ ಅದೇ ಹೇಳಿದೆ, ಹೊಂಗೆ ಮರ ಸಾಲಾಗಿದೆ. ಹಲೋ, ಹೊಲದಲ್ಲಿ ಹೊಂಗೆ ಮರ ಇದೆ, ಅವು ಹೊಲದಲ್ಲಿ ಸಾಲಾಗಿ ಇದೆ, ಒಂದ್ 30 ಇದಾವೆ. ನಮಸ್ತೆ, ಊಟ ಆಯ್ತಾ ಅಣ್ಣ? ಇದೆ ಹೊಲದಲ್ಲಿ, ಅದಕ್ಕೆ ಕೇಳಣ ಅಂತ ಮಾಡಿದೆ. ಹೊಂಗೆ ಮರಕ್ಕೆ ಏನಿಲ್ಲ, ಬಾರಿ ಚೆನ್ನಾಗಿದೆ, ಇರ್ಲ ಅಂತ ಕೇಳ್ತಾ ಇದೀನಿ ನಾನು. ನಿಮ್ ತಾಯಿ ಇರ್ಲಿನ ಮನೇಲಿ? ನಿಮ್ ತಂದೆ ಇರ್ಲಿನ? ಇದೆ, ನಮ್ ತಾಯಿ ಇದಾರೆ. ಅಲ್ವೋ, ಇರ್ಲಿನ ಬೇಡವಾ? ಅವರು ಇರ್ಲಿ ತಂದೆ, ತಂದೆನೇ ಇರ್ಲಿ. ಹಾಗಾದ್ರೆ ಹೊಂಗೆ ಮನನು ಇರ್ಲಿ. ಇರ್ಲಿ, ಆಯ್ತು. ನೀವು ಒಳ್ಳೇದಂದ್ರೆ ಹೆಂಗ ಒಳ್ಳೇದು? ನಿಮ್ ತಾಯಿ ಕೆಟ್ಟದ್ದು ಅಂದ್ರೆ ನಿಮ್ ತಾಯಿ ಬೇಡ ಅಂತೀಯ ನೀನ? ಇಲ್ಲ, ಒಳ್ಳೇದು ಕೆಟ್ಟದ್ ನೋಡ್ತೀಯ ನೀನ? ಇಲ್ಲ. ನೀನು ನೀನು ಕೆಟ್ಟದ್ದು ಅಂತ ಹೇಳಿದ್ರೆ ಹೋಗಿ ಸತ್ತೋಗ್ಬಿಡ್ತೀಯನ? ಇಲ್ಲ, ಸಹಾಯಕ್ಕಾಗಲ್ಲ. ಮತ್ತೆ ಹೆಂಗ ಕೇಳ್ತೀಯ ಹೊಂಗೆ ಮರ ಇರ್ಲಿ ನಾ ಬೇಡ ಅಂತ? ಒಳ್ಳೇದ ಅಂತ ಕೇಳಿದೆ ನಾನು. ಅದೇ ಕೇಳ್ತಾರ, ಒಳ್ಳೇದು ಕೆಟ್ಟದ್ದು ಮರ ಅಂದ್ಮೇಲೆ ಮರ ಅದು ಒಳ್ಳೇದು ಕೆಟ್ಟದ ಹೋಗ ಸಾಧ್ಯ ಇಲ್ಲ. ಗುರುಗಳ ಹತ್ರ ಕೇಳ್ಬೇಕಲ್ಲ. ಯಾವನ ಗುರು? ನಿನ್ನ ಯಾರಾದ್ರೂ ಬಂದು ನಿನ್ ಬಗ್ಗೆ ಇವನಿದ್ರೆ ಒಳ್ಳೇದ, ಈ ಊರಿಗೆ ಇವ್ನ ಇಲ್ದಿದ್ರೆ ಕೆಟ್ಟದ ಅಂತ ಹೇಳಿ ಕಡ್ದಾಕ್ಬಿಟ್ರೆ ಇಷ್ಟಪಡ್ತೀಯನ? ಇಲ್ಲ. ಅವ್ರ ಹತ್ರ ಹಂಗೆ ಮರಗಳು ಇದ್ರೆ ಒಳ್ಳೇದ ಅಂತ ಕೇಳಕ್ ನಾಚಿಕೆ ಆಗಲ್ಲ ನಿಂಗೆ? ಇಲ್ಲ, ಅವ್ರ ಹತ್ರ ಆಯ್ತು. ಓಕೆ, ಸಾಕು ಅಂತ ಹೇಳಿ ಬಯಸ್ಕೊಂಡಿದ್ದು ಅಂತ ಇದ್ದಾಳೆ. ಇಲ್ಲ ಸಾ, ಇಲ್ಲ. ಅವ್ರ ಹತ್ರ ರೇ ಚೆನ್ನಾಗಿ ಬೆಳೆಸ್ತೀನಿ ಅಂತ ಹೇಳಂತ ಹೇಳ್ತಿದ್ದಾರೆ ನಮ್ಮ ತಂಗಿ ಅವರು. ಏನಂದ್ರು? ಇನ್ನ ಚೆನ್ನಾಗಿ ಬೆಳೆಸ್ತೀನಿ ಅಂತ ಹೇಳೋಣ ಅವ್ರ ಹತ್ರ, ಚೆನ್ನಾಗಿ ಬೆಳೆಸ್ತೀನಿ ಅಂತ ಹೇಳೋಣ ಅಂತ ಹೇಳ್ತಿದ್ದಾರೆ ನನಗೆ. ಹಂಗೇಳು. ತಾಯಿ ಇದ್ದಂಗೆ ಹೊಂಗೆ ಮರ ಅಂದ್ರೆ, ಹೊಂಗೆ ಮರ ಅಂದ್ರೆ ಹೆತ್ತ ತಾಯಿ ಇದ್ದಂಗೆ. ಇನ್ನೂ ಒಂದು ತಿಳ್ಕೋ, ಹೊಂಗೆ ಎಣ್ಣೆನ, ಹೊಂಗೆ ಮರದ ಎಣ್ಣೆನ ಮೈಗೆ ಸರಿಯಾಗಿ ಹಚ್ಕೊಂಡ್ರೆ ಕೂದಲು ಚೆನ್ನಾಗ್ ಬರುತ್ತೆ. ರೋಗ ರುಜಿನಗಳು ದೂರ ಆಗುತ್ತೆ. ಓಕೆ 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 ಸರ್. ಅದೇ ಅವ್ರ ಹತ್ರ ಅವ್ರೆ, ಮತ್ತೆ ಮಗ ಅದು ಡಿಲಿವರಿ ಆದಾಗ ಹೆಸರು ಏನಂತ ಇಡ್ಬೇಕಂತ ಕೇಳ್ತಾನೆ ಅವರು. ನೀವು ಹುಟ್ಟೋಕ್ ಮೊದ್ಲೇ ನಾಮಕರಣ ಕೇಳ್ತಿಯಲ್ಲ ನೀನು, ಗೊತ್ತಿ ಇಡ ಅವ್ರು ಕೇಳಿದ್ರು.